ಅಖಂಡ ದತ್ತಿ ಪುರಸ್ಕಾರ 2023 ಅದು ನಾವು ಈಗ 24ನೇ ಸಾಲಿನಲ್ಲಿ ಕೊಡ್ತಾ ಇದ್ದೀವಿ. ಈ ಸಲ ನಾವು ಪ್ರಶಸ್ತಿಗೆ ಆಯ್ಕೆ ಮಾಡಿಕೊಂಡವರು ಈ ನಯನದ ಹಿರಿಯ ಸಾಹಿತಿ 90 ವರ್ಷದ ಹಿರಿಯರಾದಂತಹ ಇಂದಿರಾ ಆರಾಧ್ಯವರನ್ನು ಆಯ್ಕೆ ಮಾಡಿದ್ದೀವಿ. 2006ರಲ್ಲಿ ಈ ಪ್ರಶಸ್ತಿಯನ್ನು ಉಪಕರಣ ರಾಘವರು ಸ್ಥಾಪನೆ ಮಾಡಿದ್ರು. 2015ರವರೆಗೆ ಅವರೇ ಅದನ್ನು ನಿಂತ ಬಂದಿದ್ದರು. 2015ರ ನಂತರ ಈ ಪ್ರಶಸ್ತಿಯನ್ನು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅವರು ವಹಿಸಿಕೊಟ್ಟ ನಂತರ ನಾವು ಈಗ ಇದು 10ನೇ ವರ್ಷ ಕಾರ್ಯಕ್ರಮ 9 ಜನರಿಗೆ ಆಯಿತು. ಇನ್ನು ಈ ಸಾಲಿನಲ್ಲಿ ಕೊಟ್ಟಾಗ ಅದು 15 ಬರುತ್ತೆ. ಮೊದಲು ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಗ್ಡೆ ನಮ್ಮ ನಾವು ಸಾಹಿತ್ಯ ಪರಿಷತ್ತು ನಿವೃತ್ತ ಬಂದ ನಂತರ ಮೊದಲಿಗೆ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಗ್ಡೆ ಅವರಿಗೆ ಕೊಟ್ವಿ. ಆಗುಂಬೆ ನಟರಾಜ್ ಅವರಿಗೆ ಕೊಟ್ವಿ. ಅದಾದ ನಂತರ ಅಬ್ದುಲ್ ಬಶೀರ್, ಮತ್ತೆ ಕಬ್ಬಿನಾದ ವಸಂತ ಭಾರದ್ವಾಜ, ಸುಬ್ಬಣ್ಣ ರೈ, ಪ್ರೊಫೆಸರ್ ಚಿತ್ರಪಾಡಿ ಉಪೇಂದ್ರ ಸ್ವಾಮಿಜಿ, ವಿಜಯಶಂಕರ್ ಎಸ್ ಸರ್, ಕಳೆದ ವರ್ಷ ಡಾಕ್ಟರ್ ಪವಿತ್ರ ಕೆ ಎಸ್ ಅವರು, ಈ ವರ್ಷ ಇಂದಿರಾ ಹಾಲಂಬೆಯಲ್ಲಿ ಈ ಪ್ರಶಸ್ತಿಯನ್ನು ನೆನಪಿದ್ವಿ. 9 ಜನರಿಗೆ ಕೊಟ್ಟಿದ್ವಿ. ಇದು 10ನೇ ವರ್ಷ. ಈ 10ನೇ ವರ್ಷ ಕೂಡ ಈ ಸಾಲಿನಲ್ಲಿ ಮಾಡಿದ್ದೇನೆ. ಅದು ಚುನಾವಣೆ ಪ್ರಕ್ರಿಯೆ ಇರೋದ್ರಿಂದಾಗಿ ನಮಗೆ ಕಳೆದ ಸಾಲ ಮಾಡಲಾಗಲಿಲ್ಲ. ಅದನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ನಿಮಗೆ ಎಲ್ಲರಿಗೂ ಕೂಡ ಆಮಂತ್ರಣ ಅದರೊಳಗೆ ಒಪ್ಪಂದಗಳ ಸಂಘಟನೆ ಬಗ್ಗೆ, ಅವರು ಈ ನೆಲಕ್ಕೆ ನೀಡಿದ ಕೊಡುಗೆ ಬಗ್ಗೆ, ಮತ್ತು ಅವರು ಅಕಾಡೆಮಿಕ್ ಪ್ರಕಾಶನದ ಮೂಲಕ ಪ್ರತಿಷ್ಠಾನದ ಮೂಲಕ ಹಲವಾರು ಕೃತಿಗಳನ್ನು ಪ್ರಕಟಿಸಿದವರು, ಇದರ ಬಗ್ಗೆ ಎಲ್ಲ ಹೆಚ್ಚು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಈ ಪ್ರಶಸ್ತಿ 15,000 ರೂಪಾಯಿ ನಗದನ್ನು ಹೊಂದಿರ್ತಾರೆ. ಈ 15,000 ರೂಪಾಯಿ ಅವರು ನೇರವಾಗಿ ಕೊಡ್ತಾ ಇದ್ದಾರೆ. ಅವರು ಕಾರ್ಯಕ್ರಮ ಮಾಡಲಿಕ್ಕೆ ದತ್ತಿ ಇಟ್ಟಿದ್ದಾರೆ. ಹಾಗಾಗಿ ಅವರ ಸಹಕಾರದಿಂದ ಈಗ ಅವರ ಶ್ರೀಮತಿಯವರು, ಶ್ರೀಮತ್ ಶಂಕರಿ ಆರ್ಭಟ್ರವರು ಇದಕ್ಕೆ ತುಂಬ ಹೃದಯದ ಸಹಕಾರವನ್ನು ನೀಡ್ತಾ ಇದ್ದಾರೆ. ಈಗ ಇಂದಿರ ಆಲಂಬೆಯವರ ಬಗ್ಗೆ ನಮಗೆಲ್ಲರಿಗೂ ತಿಳಿದಿದೆ. ಸಾಂಸ್ಕೃತಿಕ ವಲಯದಲ್ಲಿ ಒಬ್ಬರು ಮಹಿಳೆ 138 ಪುಸ್ತಕವನ್ನು ಪ್ರಕಟಿಸಿದ್ದಾರೆ. ಅವರು 38 ಪುಸ್ತಕಗಳು, ಅದರಲ್ಲಿ 100 ಪುಸ್ತಕ ಅವರದ್ದೇ ಪುಸ್ತಕಗಳಿವೆ. ಅವರು ಗಿರಿವಾಸಿನಿ ಕಾವ್ಯನಾಮದಲ್ಲಿ ಪ್ರಸಿದ್ಧರು. 40 ವರ್ಷಗಳ ಕಾಲ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿರಂತರಾದರು. ಅವರು ಮೂಲತಃ ಹಾಲಾಡಿಯವರು, ಈಗ ಆತ್ರಾಡಿನಲ್ಲಿ ಅವರು ವಾಸವಾಗಿದ್ದಾರೆ. 1980ರಲ್ಲಿ ಅವರು ಸಂದೀಪ ಪ್ರಕಾಶನ ಹೆಸರಿನಲ್ಲಿ ಕಾರ್ಯ ಇದು ಪ್ರಾರಂಭಿಸಿರುವಂಥದ್ದು ಸಂಸ್ಥೆಯನ್ನ, ಸಂದೀಪ ಪ್ರಕಾಶನ ಅಂತ ಹೇಳಿ. ಇವರಿಗೆ 1999 ಜನವರಿನಲ್ಲಿ ಕುಂದಾಪುರ ತಾಲೂಕು ಸಾಹಿತ್ಯ ಸಮ್ಮೇಳನ ಶಂಕರನಾಗಿತ್ತು. 8ನೇ ತಾಲೂಕು ಸಾಹಿತ್ಯ ಸಮ್ಮೇಳನ, ಆ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದರು ಅವರು. ಆಮೇಲೆ 2010ರಲ್ಲಿ ಗದುಗಿನ ಸಂಜೆ 4 ಗಂಟೆಗೆ ಉದ್ಘಾಟನೆಯನ್ನು ಲಕ್ಷ್ಮೀನಾರಾಯಣ ಕಾರಂತರು, ಪ್ರಾಚಾರ್ಯರಿಗೆ ಮಧ್ಯಮ ಕಾಲೇಜು ಅವರು ವಹಿಸ್ಕೊಳ್ತಾ ಇದ್ದಾರೆ. ಅಧ್ಯಕ್ಷತೆ ನಂದನೇ ಅಧ್ಯಕ್ಷತೆ ಇರುತ್ತೆ. ಆಶಯ ಭಾಷಣ ಸುಬ್ರಹ್ಮಣ್ಯ ಶೆಟ್ಟಿ ಮಾಡ್ತಾ ಇದ್ದಾರೆ. ನಮ್ಮ ಈನಾಡಿನ ಹಿರಿಯ ಪುಸ್ತಕ ಪಾರಿವಾರಿಕ ಎಚ್ ಗೋಪಾಲ್ ಭಟ್ರು ಈ ಪ್ರಶಸ್ತಿ ಪ್ರದಾನ ಮಾಡ್ತಿದ್ದಾರೆ. ಪುಸ್ತಕ ಪರಿಚಯ ಇದೆ. ಅವರು ಒಂದು ರಾಮಭಟ್ರದ ಒಳಭಾರಭವಂತ ಒಂದು ಪುಸ್ತಕ ಇದೆ, ಆ ಪುಸ್ತಕ ಬಿಡುಗಡೆ ಆಗುತ್ತೆ. ಅದರ ಪರಿಚಯವನ್ನು ಶ್ರೀಮತಿ ಪೂರ್ಣಿಮಾ ಜನಾರ್ದನ್ ಅವರು ಮಾಡಿಕೊಡ್ತಾ ಇದ್ದಾರೆ. ಅತಿಥಿಗಳಾಗಿ ಪೂರ್ಣಿಮಾ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿದ್ದಾರೆ. ಆಮೇಲೆ ಶಂಕರಿ ಉಪಮಂಗಳ ರಾಮಭಟ್ರು ಮತ್ತು ರಾಜೇಶ್ ಇವು ಅವತ್ತು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ನಾಳೆ ನಾವು ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಅಂತ ಹೇಳಿದರೆ ಕಾವ್ಯ ಕ್ಷೇತ್ರದಲ್ಲಿ ಉಪ್ಪಂಗಳ ಮಟ್ಟದ ಸೇವೆ ತುಂಬ ಅನನ್ಯವಾದದ್ದು. ಅದಕ್ಕೋಸ್ಕರವಾಗಿ ಅವರ ಕಾವ್ಯಗಳಲ್ಲಿ ಆದ ಕವನ ಆಯ್ದ ಕವನಗಳನ್ನು 4 ಜನ ನಾಳೆ ಮನ್ನೆ ಮಾಡ್ತಾರೆ. ಅವರ ಕಾವ್ಯ ಒಂದು ಕಾವ್ಯವನ್ನು ವಾಚನ ಮಾಡ್ತಾರೆ. ಉದಾಹರಣೆಗೆ ಶುಭಲಕ್ಷ್ಮಿ ಆರ್ ನಾಯಕ್ ಬೇರೆಮಂದವರು, ಆಮೇಲೆ ಪ್ರಜ್ವಲ್ ಶೆಣೈ ಕಾರ್ಕಳ, ಆಮೇಲೆ ವಾಸಂತಿ ಅಂಬಲ್ ಪಾಡಿ, ರಶ್ಮಿತಾ ಶೆಟ್ಟಿ, ಇವರು 4 ಜನ ಕವನವನ್ನು ವಾಚನ ಮಾಡ್ತಾರೆ. ನರೇಂದ್ರ ಕುಮಾರ್ ಇದಕ್ಕೆ ಸಮನ್ವಯವನ್ನು ಮಾಡ್ತಾ ಇದ್ದಾರೆ. ನಮ್ಮೊಂದಿಗೆ ನಮ್ಮ 7 ತಾಲೂಕಿನ ಅಧ್ಯಕ್ಷರಿರ್ತಾರೆ.